ಬನ್ನಿರಿ ಬನ್ನಿರಿ ಅಸ್ತವ ನೋಡಿ ಬಹು ಶಿವ ಕಲಿಯಿರಿ, ಬನ್ನಿರಿ ಬನ್ನಿರಿ ಅಸ್ತವ ನೋಡಿ ಬಹು ಶಿವ ಕಲಿಯಿರಿ. ಮಾನ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿನಲ್ಲಿ, ಮಾನ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿನಲ್ಲಿ, ಬನ್ನಿರಿ ಬನ್ನಿರಿ ನಿಮ್ಮಯ ಅಸ್ತವ ನೋಡಿ ಬಹು ಶಿವ ತಿಳಿಯಿರಿ, ಬನ್ನಿರಿ ಬನ್ನಿರಿ ನಿಮ್ಮಯ ಅಸ್ತವ ನೋಡಿ ಬಹು ಶಿವ ತಿಳಿಯಿರಿ, ಮಾನ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿನಲ್ಲಿ. ಎಲ್ಲರಿಗೂ ನಮಸ್ಕಾರ. ಮಾನ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಸ್ತರೇಖಾ ಸಾಮುದ್ರಿಕೆಯ ಮತ್ತೊಂದು ವಿಷಯವನ್ನು ಇಂದು ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತ ಬಂದಿದ್ದೇನೆ. ಅಂದರೆ ಬಿ ಎಂ ಫ್ಯೂಚರಾಲಜಿ ಅವರ ರಿಸರ್ಚ್ ಸೆಂಟರ್ನವರ ಈ ಕಾರ್ಯಕ್ರಮವನ್ನು ನಿಮ್ಮೆದುರಿಗೆ ತೆರೆದಿಡಲು ನನಗೆ ಸಂತೋಷವಾಗುತ್ತದೆ. ಇಂದು ನಾನು ಶ್ರೀಮಂತರಾಗುವಂಥ ವ್ಯಕ್ತಿಗಳ ಕೈಯಲ್ಲಿ ಕಾಣುವಂತಹ ಕೆಲವು ಸೂಕ್ಷ್ಮ ವಿಚಾರಗಳನ್ನು, ಸೂಚನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬೇಕೆಂದಿದ್ದೇನೆ. ಅದಕ್ಕಾಗಿ ನಾನು ಇವತ್ತು ನಿಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದೇನೆ. ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಈ 6 ಚಿಹ್ನೆಗಳಿದ್ದರೆ ನೀವು ಖಂಡಿತವಾಗಲೂ ಶ್ರೀಮಂತರಾಗುತ್ತೀರಿ, ಧನಿಕರಾಗುತ್ತೀರಿ. ಹಾಗೆಯೇ ಸಮಾಜಕ್ಕೆ ಬೇಕಾದ ವ್ಯಕ್ತಿಯಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಉನ್ನತ ಸ್ಥಾನಕ್ಕೇರುತ್ತೀರಿ ಎಂಬುದು ಇದರ ಫಲ. ಈ ಫಲಗಳನ್ನು ತಿಳಿಯುವ ಮೊದಲು ನೀವು ಮಾನ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಇಷ್ಟಪಡುವಂತಹ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಿಮಗೆ ನೋಡಲು ನೀವು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಉಚಿತವಾದ ಈ ಕಾರ್ಯಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮಾನ್ಯಾಟ್ ಟೈಮ್ಸ್ ಹಲವಾರು ಕಾರ್ಯಕ್ರಮಗಳನ್ನು ನಿಮಗೆ ನೀಡುತ್ತಿದೆ, ಅದರಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರವೂ ಒಂದು. ಆದ್ದರಿಂದ ನೀವು ಈ ಕಾರ್ಯಕ್ರಮಗಳನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ನಿಮ್ಮ ಗೆಳೆಯ ಗೆಳತಿಯರು ಹಾಗೂ ನಿಮ್ಮ ಬಂಧು ಮಿತ್ರಾದಿಗಳಿಗೆ ತಿಳಿಸುವ ಮೂಲಕ ನಿಮ್ಮ ಅವರಿಗೂ ಈ ವಿಚಾರ ತಿಳಿದು ಅವರೂ ಸಹ ಈ ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ಜೊತೆ ಚರ್ಚೆ ಮಾಡುತ್ತಾರೆ. ಅದರಿಂದ ನಿಮ್ಮ ಜ್ಞಾನ, ಈ ಬಗ್ಗೆ ನಿಮ್ಮ ಜ್ಞಾನ ಹೆಚ್ಚಾಗುತ್ತದೆ. ಅಂದರೆ ನೀವು ನಿಮ್ಮ ಹಸ್ತವನ್ನು ನೋಡಿ ಹಸ್ತ ಸಾಮುದ್ರಿಕೆಯ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಅನುಕೂಲವಾಗುತ್ತದೆ ಎಂದು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮ ಶ್ರೀಮಂತರಾಗುವ ಕೆಲವು ಲಕ್ಷಣಗಳು. ಈಗ ನಾವು ನೋಡಬೇಕಾದ್ರೆ ನಮಗೆ ಯಾವಾಗಲೂ ಶ್ರೀಮಂತಿಕೆಯನ್ನು ತೋರಿಸುವಂತಹ ಲಕ್ಷಣಗಳಲ್ಲಿ ಅದರಲ್ಲಿ ಭಾಗ್ಯರೇಖೆ ಬಹುಮುಖ್ಯವಾದದ್ದು. ಈ ಭಾಗ್ಯರೇಖೆ ಇಲ್ಲಿಂದ ಹೀಗೆ ನೇರವಾಗಿ, ಅಂದರೆ ಚಂದ್ರಮಂಡಲದಿಂದ, ಚಂದ್ರಮಂಡಲದ ಕೆಳಗಿಂದ ಈ ಭಾಗ್ಯರೇಖೆ ಬಂದಿದ್ದರೆ ಹೊರದೇಶಗಳಿಗೆ ಹೋಗಿ ಅಥವಾ ಹೊರದೇಶದಿಂದ ನಿಮಗೆ ಹೆಚ್ಚಿನ ಧನ ಸಂಪಾದನೆಯಾಗಲಿದೆ. ಹೆಚ್ಚಿನ ಧನ ಸಂಪಾದನೆಯಾಗುವಂತಹ ಸೂಚನೆ ಇದು. ನೀವು ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡಿ ದುಡಿಯಬಹುದು, ಇಲ್ಲವೇ ವಿದೇಶಕ್ಕೆ ಹೋಗಿ ನೀವು ವಿದೇಶ ವ್ಯವಹಾರ ನಡೆಸಿ ಹಣ ಸಂಪಾದನೆ ಮಾಡಲು ಸಾಧ್ಯ ಎಂಬುದು ಇದರ ಸೂಚನೆ. ಒಂದು ವೇಳೆ ಇಲ್ಲಿಂದಲೇ ಒಂದು ಗೆರೆ ಬಂದಿದ್ದರೆ ನೀವು ವಿದೇಶಕ್ಕೆ ಹೋಗುವುದು ಗ್ಯಾರಂಟಿ, ವಿದೇಶದಲ್ಲಿ ದುಡಿಯುವುದು ಗ್ಯಾರಂಟಿ. ಹೀಗೆ ಇದ್ದರೆ ನೀವು ಸ್ವದೇಶದಲ್ಲಿದ್ದರೂ ಸಹ ರಾಜ್ಯಾಂತರವಾಗಿ ನೀವು ಹೋಗಿ ಹಣ ಸಂಪಾದನೆಯಾಗಿ ಉದ್ಯೋಗ ಮಾಡುತ್ತೀರಿ ಎಂದು ತಿಳಿಯಬೇಕು. ಒಟ್ಟಾರೆ ಯಾವ ರೀತಿ ಮಾಡಿದರೂ ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆಯನ್ನು ಅಥವಾ ಧನ ದುಡಿಮೆಯನ್ನು, ಧನವನ್ನು ನೀವು ಹೆಚ್ಚಿಗೆ ಸಂಪಾದಿಸುತ್ತೀರಿ ಎಂಬುದರ ಸೂಚನೆ. ಅಂದರೆ ನೀವು ಧನ ಸಂಪಾದನೆಗೆ ಈ ಸೂಚನೆ ಇರುತ್ತದೆ. ಇನ್ನು ಇದೆಲ್ಲ ನಿಮ್ಮ ಹಸ್ತರಲ್ಲಿ, ನಿಮ್ಮ ಹಸ್ತದಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ನೋಡಬಹುದು. ಈಗ ಇಲ್ಲಿಂದ ನೋಡಿ, ಹೀಗೆ ಯಾವ ನಿಮ್ಮ ಆಯುಸ ರೇಖೆಯಿಂದ ಭಾಗ್ಯರೇಖೆ ಹೊರಟು, ಈ ರೀತಿ ಒಂದು ಗೆರೆ ಬಂದು ಈ ರೀತಿಯ
ಒಂದು ಗೆರೆ. ಇಲ್ಲಿ ಇಂಟುವಾಗಿ ಇದು ಇಲ್ಲಿದ್ದಾಗಿರ್ಬೇಕು, ಇದು ಇಲ್ಲಿದ್ದಾಗಿರ್ಬೇಕು, ಇದು ಇಲ್ಲಿ, ಇದು ಇಲ್ಲಿ. ಹೀಗಿದ್ದಾಗ ನೀವು 30-55 ವರ್ಷದೊಳಗೆ ನೀವು ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾಗಿ ಸಂಪಾದನೆ ಮಾಡಿ ನಿಮ್ಮ ಶ್ರಮ, ನಿಮ್ಮ ಕೆಲಸ ಕಾರ್ಯಗಳಿಂದ ನೀವು ಹೆಚ್ಚಿನ ಸಂಪಾದನೆ ಮಾಡುತ್ತೀರಿ. ಅದಕ್ಕಾಗಿ ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಎಂಬುದನ್ನು ಈ ಚಿಹ್ನೆ ತೋರಿಸುತ್ತದೆ. ಅಂದರೆ ಈಗ ಈ ಇದು ಸೇರಿ ಇಲ್ಲೂ ಇಲ್ಲೂ ತಾಗಿದ್ದರೆ ನೀವು ನಿಮ್ಮ ಶ್ರಮ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತೀರಿ ಎಂಬುದನ್ನು ತಿಳಿಸುತ್ತದೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಎಂಬುದು ಇದರ ಒಂದು ಚಿಹ್ನೆ ಅಥವಾ ಒಂದು ಸೂಚನೆ. ಈಗ ನೀವು ನಿಮ್ಮಲ್ಲಿ ಈ ರೀತಿ ಬಂದಿದ್ದರೆ ನೋಡಿ, ಈ ರೀತಿ ನೋಡಿ, ಇಲ್ಲಿಂದ ಇಲ್ಲಿಗೆ ಹೀಗೆ ಬಂದಿದ್ದರೆ ನೀವು ಜೀವನದಲ್ಲಿ ಧನ ಸಂಪಾದನೆ ಚೆನ್ನಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಧನ ಸಂಪಾದನೆ ಚೆನ್ನಾಗಿರುತ್ತದೆ. ಇದು ಅಂದರೆ ಇದು ಹೀಗೆ ಒಂದು ಗೆರೆ ಇದ್ದಾಗ ನೀವು ಧನ ಸಂಪಾದನೆ ಚೆನ್ನಾಗಿ ಮಾಡ್ತೀರಿ. ಧನದ ಹೊಳೆಯೇ ನಡೆಯುವುದು. ಅಂದರೆ ನೋಡಿ, ಹೀಗೆ ನೋಡಿ, ಇದು ಎಂ ಬರುತ್ತೆ ನೋಡಿ, ಇಲ್ಲಿ ಎಂನ ಚಿಹ್ನೆ ಬರುತ್ತದೆ. ಈ ಎಂ ಚಿಹ್ನೆ ಹೀಗೆ ಎಂ ಚಿಹ್ನೆ ಬರುತ್ತದೆ. ಇದು ನಿಮ್ಮ ಜೀವನದಲ್ಲಿ ಮನಿ ಟ್ರಯಾಂಗಲ್ ಅಥವಾ ಮನಿ ಎಂ ಅಂತ ಬರುತ್ತಲ್ಲ, ಇದು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ. ಸ್ವತಂತ್ರವಾಗಿ ದುಡಿದು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತೀರಿ ಎಂಬುದನ್ನು ಇದು ತಿಳಿಸುತ್ತದೆ. ಅಂದರೆ ಹೀಗೆ ಎಂ ಬರಬೇಕು, ಎಂ ಈ ಗೆರೆ, ಇಲ್ಲೊಂದು ಗೆರೆ ಅಷ್ಟೆ, ಅವಾಗ ಇದು ಹಿಂಗೆ ಎಂ ಬರುತ್ತದೆ ಎಂಬುದನ್ನು ತಿಳಿಯಬೇಕು. ಇನ್ನು ಇದಾದ್ಮೇಲೆ ನೋಡಿ, ಇದು ಒಂದು ಚಿಹ್ನೆ, ಇದು ನಿಮ್ಮ ಜೀವನದಲ್ಲಿ ಆಗುವಂತಹ ನಡೆಯುವಂತಹ ಚಿಹ್ನೆ. ಇಲ್ಲಿ ನೋಡಿ, ಇಲ್ಲಿಂದ ಒಂದು ಗೆರೆ ಇಲ್ಲಿಗೆ ಹೊರಟಿದ್ದರೆ, ಇದು ಇಲ್ಲಿಗೆ ಹೊರಟಿದ್ದರೆ, ಈಗ ನೋಡಿ ನೋಡಿ, ಇದು ನಿಮ್ಮ ಭಾಗ್ಯರೇಖೆ. ಇಲ್ಲಿ ಒಂದು ಹೀಗೆ ಒಂದು ಟ್ರಯಾಂಗಲ್, ಈ ಟ್ರಯಾಂಗಲ್ ಬಂದಿದ್ದರೆ ಬುಧ ಪರ್ವಕ್ಕೆ ಇಲ್ಲಿಂದ ಒಂದು ಗೆರೆ ಇಲ್ಲಿಗೆ ಹೋಗಿದ್ದರೆ ನೀವು ದುಡಿಮೆಯಿಂದ ಹಣ ಸಂಪಾದನೆ ಮಾಡುತ್ತೀರಿ. ದುಡಿಮೆ, ನೀವು ಕಾಲಕ್ಕೆ ತಕ್ಕಂತೆ ನಿಮ್ಮ ನಿರ್ಧಾರಗಳು ಚೆನ್ನಾಗಿರುತ್ತದೆ. ಹಾಗೆಯೇ ಶೇರ್ ಮಾರುಕಟ್ಟೆಯಿಂದ ಅಥವಾ ಲಾಟ್ರಿಯಿಂದ ಅಥವಾ ಬೇರೆ ಇತರೆ ಮಾರ್ಗದಿಂದ ಆಕಸ್ಮಿಕ ಧನ ಲಾಭವಾಗುವುದು, ಆಕಸ್ಮಿಕ ಧನ ಲಾಭವಾಗಿ ನೀವು ಶ್ರೀಮಂತಿಕೆ ಇಂದ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ಇದು ತಿಳಿಸುತ್ತದೆ. ಈ ಟ್ರಯಾಂಗಲ್ ದೊಡ್ಡದಿಷ್ಟದಷ್ಟು ನಿಮ್ಮಲ್ಲಿ ಹಣವು ಹೆಚ್ಚು ಹೆಚ್ಚು ಇದೆ ಅಂತ ಹೇಳ್ತದೆ. ಇದು ಕಡಿಮೆಯಾದಷ್ಟು ನಿಮ್ಮ ಡಿಪಾಸಿಟ್ ಕಡಿಮೆ ಇದೆ. ಇದು ಅಗಲವಾದಷ್ಟು ನಿಮ್ಮ ಡಿಪಾಸಿಟ್ ಹೆಚ್ಚಾಗಿದೆ ಎಂಬುದನ್ನು ತಿಳಿಸುತ್ತದೆ. ಒಟ್ಟಾರೆಯಾಗಿ ದುಡಿಮೆಯಿಂದ ಹಣ ಸಂಪಾದನೆ ಮಾಡಿ ನೀವು ದೊಡ್ಡ ತ್ರಿಭುಜ ಹೆಚ್ಚು ಹಣವನ್ನು ತಂದುಕೊಡುವಂತೆ ತಿಳಿಬೇಕು. ದೊಡ್ಡ ತ್ರಿಕೋಣ ಇದ್ದರೆ ಎಂಬುದನ್ನು ತಿಳಿಸುತ್ತದೆ. ಇನ್ನು ಒಂದು ರೇಖೆ ನೋಡಿ, ಇದು ಇಲ್ಲೆಂದರೆ ರೇಖೆ ಹೊರಟಿದ್ದರೆ, ಈ ರೇಖೆ ವಿಜಯ ರೇಖೆ ಅಥವಾ ಈ ಬುಧರೇಖೆ ಹೊರಟಿದ್ದರೆ, ಕಂಕಣದ ಆಶ್ರಯದ ಬುಧರೇಖೆ ಹೊರಟಿದ್ದರೆ,
ಅತ್ಯುತ್ತಮ ಯಶಸ್ಸು, ನಿಮ್ಮ ಜೀವನದಲ್ಲಿ ಉತ್ತಮವಾದ ಯಶಸ್ಸನ್ನು ಕಾಣುವಿರಿ. ನೀವು ಮುಟ್ಟಿದ್ದೆಲ್ಲವೂ ಚಿನ್ನ ಅಂತ ಹೇಳ್ತಾರಲ್ಲ ಆ ಥರ ನಿಮ್ಮ ಜೀವನದಲ್ಲಿ ಈ ಥರ ಹೆಚ್ಚಿಗೆ ಆಗುತ್ತೆ. ಅವಾಗ ನೋಡಿ ಈ ಚಿಹ್ನೆಗಳು ನೋಡಿ ಇದು ಅಗಲವಾಗುತ್ತಾ ಹೋಗುತ್ತೆ. ಆವಾಗ ನೀವು ಹೆಚ್ಚಿನ ಧನ ಸಂಪಾದನೆಯನ್ನು ಮಾಡುತ್ತೀರಿ. ಇನ್ನು ಅದು ಬಿಟ್ಟು ಇಲ್ಲಿ ಈಗ ಮಂಚ ಚಿಹ್ನೆ, ಮತ್ಸ್ಯ ಚಿಹ್ನೆ ಇದ್ದಾಗ, ಈಗಂತ ಮತ್ಸ್ಯ ಚಿಹ್ನೆ ಇದ್ದಾಗ ಇದರಲ್ಲಿ ಸುಖ ಸಂತೋಷದಿಂದ ಜೀವನದ ಹಣದ ಹರಿವು ಹೆಚ್ಚಾಗಿರುತ್ತದೆ. ಎಲ್ಲರ ಸಹಕಾರವೂ ನಿಮಗೆ ದೊರೆಯುತ್ತದೆ. ಎಲ್ಲ ರೀತಿಯ ಗೌರವವೂ ದೊರೆಯುತ್ತದೆ. ಹೀಗೆ ಹಣವು ನಿಮ್ಮ ಕೈ ಸೇರುವುದರಿಂದ ನೀವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳೆನಿಸಿಕೊಳ್ಳುತ್ತೀರಿ. ಈ ಗೆರೆಗಳು ಚೆನ್ನಾಗಿ ಕಾಣಬೇಕು. ಈ ಮತ್ಸ್ಯ ಚಿಹ್ನೆ ಅಥವಾ ಮೀನಿನ ಚಿಹ್ನೆ ನಿಮ್ಮ ಹಸ್ತದಲ್ಲಿ ಇರಬೇಕು. ಹೀಗಿದ್ದಾಗ ನೀವು ಹೆಚ್ಚಿನ ಯಶಸ್ಸನ್ನು ಜೀವನದಲ್ಲಿ ಸಾಧಿಸುತ್ತೀರಿ. ಈಗ ನಾನು ನಿಮಗೆ ಆರು ವಿಧದ ಚಿಹ್ನೆಗಳನ್ನು ಹೇಳಿದ್ದೇನೆ. ಈ ಆರು ವಿಧದ ಚಿಹ್ನೆಗಳಿಂದ ನೀವು ಜೀವನದಲ್ಲಿ ಯಶಸ್ಸು, ಸುಖ, ಸಂತೋಷ, ನೆಮ್ಮದಿ, ಹಣಕಾಸಿನ ವಿಷಯದಲ್ಲಿ ಪರಿಪೂರ್ಣತೆಯನ್ನು ಹೊಂದಿ ನೀವು ಜೀವನವನ್ನು ಸುಖಮಯವಾಗಿ ಸಾಗಿಸುತ್ತೀರಿ ಎಂಬುದನ್ನು ತಿಳಿಯಬಹುದು. ಇದಕ್ಕಾಗಿ ನೀವು ನಿಮ್ಮ ದುಡಿಮೆ, ನಿಮ್ಮ ಶ್ರಮ ಅವಶ್ಯಕ ಎಂಬುದನ್ನು ಮರೆಯಬಾರದು. ಗುರಿ ಇಟ್ಟುಕೊಂಡು ಶ್ರಮದಿಂದ ಜೀವನ ಮಾಡಿದಾಗ, ಈ ಸೂಚನೆಗಳಿದ್ದಾಗ ನೀವು ಯಶಸ್ಸನ್ನು ಕಾಣುತ್ತೀರಿ. ಇಂತಹ ಹಲವಾರು ವಿಷಯಗಳಿವೆ. ಅಂತಹ ಒಂದು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ಕಾರ್ಯಕ್ರಮ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ಕಾರ್ಯಕ್ರಮ ನೋಡಿದ ನಿಮಗೆ ಧನ್ಯವಾದ.